ಯಡಿಯೂರಪ್ಪನ ಅವರು ನಿನ್ನೆ ಹೈಕಮಾಂಡ್ ಸೂಚಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ ಹಾಗೆ ಯಡಿಯೂರಪ್ಪನ ಅವರ ಬಳಿ ಅವರ ಬೆಂಬಲಿಗ ಶಾಸಕರು ಸಚಿವರುಗಳು ಎಲ್ಲರೂ ಕೂಡ ಬಂದು ಯಡಿಯೂರಪ್ಪನ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ನಿನ್ನೆಯಿಂದಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ ಯಾಕಂದ್ರೆ ಯಡಿಯೂರಪ್ಪನ ಅವರು ಹೇಳಿಕೆ ಕೊಟ್ಟಾದ ನಂತರ ಆಲ್ಮೋಸ್ಟ್ ಎಲ್ಲಾ ಸಚಿವರುಗಳು ಕೂಡ ಯಡಿಯೂರಪ್ಪನವರ ಪರವಾಗಿ ನಿಲ್ತಾ ಇದ್ದಾರೆ ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಅಶೋಕ್ ಅವರು ಅವರು ಕೂಡ ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಿದ್ದ ಹಾಗೆ ಅವರ ನಿವಾಸಕ್ಕೆ ತೆರಳಿದ್ರು ಅದಾದ ಮೇಲೆ ಬಂದು ಮಾಧ್ಯಮಕ್ಕೂ ಕೂಡ ಹೇಳಿಕೆಯನ್ನ ಕೊಟ್ಟರು ಇವತ್ತು ಕೂಡ ಆ ಒಂದು ಸರಣಿ ಮುಂದುವರೆದಿದೆ ಸಚಿವರಾಗಿರುವಂತ ವೈರತಿ ಬಸವರಾಜ ಅವರು ಆಗಿರಬಹುದು ನಾರಾಯಣ ಗೌಡ ಆಗಿರಬಹುದು ಸೋಮಣ್ಣ ಅವರು ಶ್ರೀರಾಮುಲು ಅವರು ಎಲ್ಲರೂ ಕೂಡ ಯಡಿಯೂರಪ್ಪನವರನ್ನ ಭೇಟಿ ಆಗ್ತಾ ಇದ್ದಾರೆ ಇನ್ನ ರೇಣುಕಾಚಾರ್ಯ ಅವರು ಬೆಳ್ಳಿ ಪ್ರಕಾಶ್ ಅವರು ಕೂಡ ಭೇಟಿಯಾಗಿರುವಂತದ್ದು ಇನ್ನು ಸಾಕಷ್ಟು ಜನ ಶಾಸಕರೆಲ್ಲರೂ ಬರ್ತಾ ಇದ್ದಾರೆ ರಘು ಅವರು ಸೇರಿದಂತೆ ಇನ್ನು ಸಾಕಷ್ಟು ಜನ ಶಾಸಕರೆಲ್ಲರೂ ಕೂಡ ಬಂದು ಯಡಿಯೂರಪ್ಪನವರ ಜೊತೆ ನಾವು ನಿಲ್ತಾ ಇದ್ದೇವೆ ನೀವು ಯಾವುದೇ ಕಾರಣಕ್ಕೂ ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಸಮಾಧಾನವಾಗಿರಿ ಅಂತ ಎಲ್ಲರೂ ಕೂಡ ಯಡಿಯೂರಪ್ಪನವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಇನ್ನ ಸಿಎಂ ಬಿಎಸ್ವೈ ರಾಜೀನಾಮೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರ ಆಪ್ತ ಶಾಸಕರಿಂದ ಬ್ಯಾಟಿಂಗ್ ಮುಂದುವರೆದಿದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಲ್ಲ ಸಿಎಂ ಪರ 65ಕ್ಕೂ ಹೆಚ್ಚು ಶಾಸಕರ ಸಹಿ ಸಂಗ್ರಹ ಇದೆ ಶೀಘ್ರವೇ ಹೈಕಮಾಂಡ್ಗೆ ಸಹಿ ಸಂಗ್ರಹವನ್ನ ಸಲ್ಲಿಕೆ ಮಾಡ್ತೇವೆ ಅಂತ ಯಡಿಯೂರಪ್ಪನವರ ಪರವಾಗಿ ಇರುವಂತ ಶಾಸಕರು ಹೇಳ್ತಾ ಇರುವಂತದ್ದು ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಆಪ್ತ ಶಾಸಕರು ಮತ್ತೆ ಸಚಿವರು ಆದ್ರೆ ಒಂದು ಅತ್ಯಂತ ನೋವಿನ ಸಂಗತಿ ಅಂದ್ರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಯಾರು ಜನರ ಜೊತೆಗೆ ಇರಬೇಕಾಯ್ತು ಅದರ ಬದಲಾಗಿ ಜನಾದೇಶ ಅವರ ಪರವಾಗಿದ್ದಾಗ ಜನರ ಜೊತೆಗೆ ಇರಬೇಕು ಆತ್ಮಸ್ಥೈರ್ಯ ಮೂಡಿಸಬೇಕು ಅಲ್ಲಿ ಏನು ಬೇಕು ಸವಲತ್ತು ಅದನ್ನು ಮಾಡಿಕೊಡ್ಬೇಕು ಅದರ ಬದಲಾಗಿ ದಿಲ್ಲಿ ಹೋಗೋದು ರಾಷ್ಟ್ರೀಯ ಆಟಕ್ಕೆ ಮನೆ ಗೇಟ್ ಮುಟ್ಟೋದು ಮಾಧ್ಯಮದಲ್ಲಿ ಸೃಷ್ಟಿ ಮಾಡೋದು ಇದು ಸರಿಯಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಇಳಿ ವಯಸ್ಸಿನಲ್ಲಿ ಎರಡು ಬಾರಿ ಕೊರೋನಾಕ್ಕೆ ಸೋಂಕಿದ್ರು ಅವರು ಆತ್ಮಸ್ಥೈರ್ಯ ಕುಗ್ಗದೆ ಇವತ್ತೇನು ಜನರಿಗೆ ವೆಂಟಿಲೇಟರ್ ಪಿಪಿ ಕಿಟ್ಗಳು ಲಸಿಕೆಗಳು ಉಚಿತವಾಗಿ ಈ ರೀತಿ ಅನೇಕ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಯಾರೋ ಒಬ್ಬಿಬ್ರು ವಿನಾಕಾರಣ ಅಪಪ್ರಚಾರ ಮಾಡೋದು ಮಾಧ್ಯಮ ಸೃಷ್ಟಿ ಮಾಡೋದು ಅವ್ರಿಗೆ ನೋವಾಗಿರ್ಬೋದು ಮನಸ್ಸಿಗೆ ನಾನು ಇನ್ನೂ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿಲ್ಲ ಭೇಟಿ ಮಾಡಿ ಮಾತಾಡ್ತೀವಿ ಯಡಿಯೂರಪ್ಪನವರಿಗೆ ನಾವು ಒದಿವು ಅಂತೇಳಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಈ ಕೆಲವರು ಸರ್ ಏನಾಗಿದೆ ಅವರ ಪಕ್ಕದ ಕ್ಷೇತ್ರ ಕೆಲಸ ಯೋಗ್ಯತೆ ಇಲ್ಲ ನಾ ಸ್ಪಷ್ಟವಾಗಿ ಹೇಳ್ತೀನಿ ನಾನು ರಾಜಕಾರಣ ಮಾತಾಡಬಾರ್ದು ಅನಿವಾರ್ಯವಾಗಿ ಮಾತಾಡ್ತೀನಿ ಜನ ಬೇಸತ್ತ ಸರ್ 2013ಗೆ ಏನೋ ತಮ್ಮಸಿದ್ದಿ ಎಲ್ಲಿ ಬಂದು ನಿಂತು ಇದೇ ರೀತಿ ಮಾತಾಡಿದ್ರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಮೇಲೆ ಗಂಭೀರವಾದ ನಾನು ಕಳೆದ ಒಂದು 5-6 ದಿವಸಗಳಿಂದ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡದೆ ನಾನು ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ಸಿದ್ಧ ಅನ್ನೋ ಮಾತನ್ನು ಹೇಳಿದರು ಅದು ಯಾಕೆ ಹೇಳಿದ್ರು ಏನೋ ನನಗೂ ಕೂಡ ಗೊತ್ತಾಗಿರಲಿಲ್ಲ ಈಗ ಕೇಳಿದ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳನ್ನು ಈ ರೀತಿಯಾಗಿ ಪದೇ ಪದೇ ಯಾರೋ ಕೆಲವರು ರಾಜೀನಾಮೆ ಕೊಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನೊಂದು ಈ ಥರ ಆಗಿ ಮಾತಾಡಿದರು ಅಂತ ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು 2 ವರ್ಷಗಳ ಕಾಲ ರಾಜ್ಯದಲ್ಲಿ ಅವರೇ ಅಧಿಕಾರ ಅವಧಿಯನ್ನು ಮುಗಿಸಿ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋ ಪ್ರಶ್ನೆಯೇ ಇಲ್ಲ ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ನಂಬಿ ನಾವೆಲ್ಲರೂ ಕೂಡ ಬಂದಿದ್ದೀವಿ ಇವತ್ತು ಅವರು ಯಾವತ್ತೂ ಕೂಡ ನಮ್ಮನ್ನೆಲ್ಲರೂ ಕೂಡ ಕೈ ಬಿಡದ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಂಡ್ಬಂದಿದ್ದಾರೆ ಮುಂದೆನೂ ಕೂಡ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಅವರು ಏನು ನಿನ್ನೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ ನಾನು ಏನು ಹೇಳೋದಕ್ಕೆ ಬಯಸಂಗಿಲ್ಲ ಯಾಕಂದ್ರೆ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ ಏನೋ ಒಂದು ಊಹಾಪೋಹಗಳು ಬರ್ತಾ ಇರ್ತವೆ ಹೈಕಮಾಂಡ್ ಏನು ನಿರ್ಣಯ ತಗೊಳ್ತದೋ ಅದಕ್ಕೆ ಬದ್ಧರಾಗಿ ನಾವೆಲ್ಲರೂ ಮತ್ತು ಸಿ ಎಂ ಅವರು ಕೂಡ ಇರ್ತಾರೆ ಹಾಗಾಗಿ ಆ ರೀತಿ ಯಾವುದೇ ಒಂದು ವಿಷಯಗಳು ಊಹಾಪೋಹ ಇದಾವೆ ಹೊರತಾಗಿ ಆ ರೀತಿ ಯಾವುದು ಕೂಡ ಇಲ್ಲ ಮತ್ತು ಒಳ್ಳೆ ರೀತಿಯಿಂದ ಒಂದು ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆ ಒಂದು ಸರ್ಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಒಂದು ಚಿಕ್ಕದ ಕಾರ್ಯಕರ್ತರು ಅಥವಾ ಲೀಡರ್ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಆಗಿ ಆ ರೀತಿ ಹೇಳಿದ್ದಾರೆ ನಮಗೆ ಇದೇ ಮುಖ್ಯಮಂತ್ರಿಗಳು ಬೇಕು ಇದೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ ಯಾವುದೇ ಥರದ ಚೇಂಜಸ್ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಏನು ತೊಂದರೆ ಏನಿಲ್ಲ ಮುಂದುವರಿತೀನಪ್ಪ ನಿಮ್ಮೆಲ್ಲರ
ಕರ್ನಾಟಕ ಅಭಿವೃದ್ಧಿ ಹಗಲು ರಾತ್ರಿ ನೀವು ಎಲ್ಲ ದುಡಿಬೇಕು ನಾವು ಯಡಿಯೂರಪ್ಪ ಜೊತೆಲಿ ಇದ್ದೀವಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಕರ್ನಾಟಕದ ಹಗಲಿರುಳು ದುಡಿತಾ ಇದ್ದಾರೆ ಅವರ ಜೊತೆ ಇದ್ದು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರಿ ಈಗ ನೀವು ಚಿಕ್ಕದೊಂದು ಮನಸ್ಥಾಪನೆಯಿಂದ ಆ ರೀತಿ ಹೇಳಿದರೆ ಆ ತರದ ಏನು ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನೇ ಮುಂದುವರಿತೀನಿ ಅಂತ ಹೇಳಿದ್ರೆ ಸರಿ ಹೌದು ಹೌದು ಆ ಹೇಳಿಕೆ ಬಿಎಸ್ವೈ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಚಾರಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಈಶ್ವರಪ್ಪನವರು ಸಿಡಿಮಿಡಿಗೊಂಡ್ರು ಅದು ಮುಗಿದು ಹೋದಂತ ಕತೆ ಮತ್ತೆ ಕೇಳಿದ್ದೇ ಕೇಳ್ತೀರಾ ಅಂತ ಸಿಡಿಮಿಡಿಗೊಂಡು ಹೊರಟೋದ್ರು ಯಾಕೆಂದ್ರೆ ಮೊನ್ನೆ ಅವರು ಶಿವಮೊಗ್ಗದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಎಷ್ಟು ಬಾರಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀರಾ ಅಂತ ಕೂಡ ಮಾತನಾಡಿದ್ರು ಈ ನಾಯಕತ್ವ ಬದಲಾವಣೆ ಬದಲಾವಣೆ ಅಂತ ಹೇಳಿ ಪದೇ ಪದೇ ಯಾಕೆ ಈ ಇಶ್ಯೂ ಚರ್ಚೆ ಆಗ್ತದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ರೀತಿ ನಾಯಕತ್ವ ಬದಲಾವಣೆ ಅಂತ ಹೇಳಿ ಇದೇ ರೀತಿ ಚರ್ಚೆ ಮಾಡಿದ್ರೆ ಸರ್ಕಾರದ ಇಮೇಜ್ಗೂ ಧಕ್ಕೆ ಬರ್ತದೆ ಅಷ್ಟೇ ಅಲ್ಲ ಡೇ ಟು ಡೇ ನಾವು ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಸದ್ಯಕ್ಕೆ ತೊಂದರೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಬಹುಶಃ ಇದು ಪದೇ ಪದೇ ಈ ರೀತಿ ಚರ್ಚೆ ಆಗ್ತಾ ಇರೋ ಹಿನ್ನೆಲೆ ಇಟ್ಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ನಿನ್ನೆ ಮಾಧ್ಯಮದ ಮಿತ್ರರನ್ನು ಕೇಳಿದಾಗ ವಾಲಂಟಿಯರ್ ಹೇಳಿದ್ದಲ್ಲ ಮಾಧ್ಯಮದ ಮಿತ್ರರು ಆ ರೀತಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಬೇಜಾರಾಗಿ ಅವ್ರದ್ದು ಹೈಕಮಾಂಡ್ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದು ಬಹುಶಃ ಅವರ ಮನಸ್ಸಲ್ಲಿರುವಂಥ ನೋವು ಮತ್ತು ಡೇ ಟು ಡೇ ಸರ್ಕಾರ ನಡೀಲಿಕ್ಕೆ ಅಡಚಣೆ ಆಗ್ತದೆ ಅನ್ನುವಂಥದ್ದು ಒಂದು ಅದರಿಂದ ಆ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಕೆಲಸ ಆಗಿದೆ ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಯಡಿಯೂರಪ್ಪನವರು ನಿನ್ನೆ ಹೈಕಮಾಂಡ್ ಸೂಚಿಸಿದ್ರೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ನಾನು ಅಂತ ಹೇಳ್ತಿದ್ದ ಹಾಗೆ ಒಂದು ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದಾವೆ ಅದೇ ರೀತಿಯಾಗಿ ಯಡಿಯೂರಪ್ಪನವರ ಬೆಂಬಲ ಅಂದ್ರೆ ಬೆಂಬಲಿಗರೆಲ್ಲರೂ ಕೂಡ ಅವರ ಬೆನ್ನಿಗೆ ನಿಲ್ತಾ ಇರುವಂತದ್ದು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಈಗ ಏನೆಲ್ಲ ಬೆಳವಣಿಗೆಗಳು ಕಂಡು ಬರ್ತಾ ಇದಾವೆ ಈಗ ಪೃಥ್ವಿರಾಜ್ ಅಷ್ಟು ಸುಲಭವಾಗಿ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಉದಾಹರಣೆ ಈಗ ಬೆಂಗಳೂರಲ್ಲಿ ಅಂದರೆ ಅಲ್ಲಿ ಪ್ರಮುಖವಾಗಿ ಇಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೀತಾ ಒಂದು ಬೆಳವಣಿಗೆ ಸಾಕ್ಷಿಯಾಗಿದೆ ಯಾಕಂದರೆ ಬೆಳಗ್ಗೆಯಿಂದ ಕೂಡ ಒಂದಷ್ಟು ಜನ ಶಾಸಕರು ಸಚಿವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ಕೂಡ ಹಿರಿಯ ಸಚಿವರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು ಈಗಲೂ ಕೂಡ ಒಂದಷ್ಟು ಜನ ಹಿರಿಯ ಸಚಿವರು ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಅಂದರೆ ರಾಜೀನಾಮೆ ನೀಡುವಂಥ ಹೇಳಿಕೆ ಏನಿದೆ ಯಡಿಯೂರಪ್ಪನವರ ಹೇಳಿಕೆ ಆ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಒಂದಷ್ಟು ಜನ ಶಾಸಕರು ಮತ್ತು ಅವರ ಆಪ್ತ ಶಾಸಕರು ಸಚಿವರೆಲ್ಲರೂ ಕೂಡ ಒಂದು ರೀತಿ ಭಯಗೊಂಡಿದ್ದಾರೆ ಅಂದರೆ ಯಡಿಯೂರಪ್ಪನವರು ಏನಾದರೂ ಹೈಕಮಾಂಡ್ ಚೇಂಜ್ ಮಾಡಿಬಿಡುತ್ತಾ ಏನಪ್ಪ ಅನ್ನೋ ಒಂದು ಭಯದಲ್ಲಿರುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ಯಡಿಯೂರಪ್ಪನವರು ನಿನ್ನೆ ಮಾತನಾಡಿದಂಥ ಮಾತು ಭಾವನಾತ್ಮಕವಾಗೂ ಕೂಡ ಸಾಕಷ್ಟು ಜನರು ಕೂಡ ಯಡಿಯೂರಪ್ಪನವರ ಪರವಾಗಿ ನಿಲ್ಲುವಂತೆ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ತನ್ನ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೂ ಕೂಡ ಒಂದು ವೇದಿಕೆ ಆಯ್ತಾ ಯಡಿಯೂರಪ್ಪನವರ ಮಾತುಗಳು ಹೌದು ಪೃಥ್ವಿರಾಜ್ ಇದನ್ನು ನಾವು ಗಮನಿಸಬೇಕು ಯಾಕಂದರೆ ಕಳೆದ ಒಂದಷ್ಟು ದಿನಗಳಿಂದನೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಆವಾಗ ಯಡಿಯೂರಪ್ಪನವರು ಮಾತನಾಡದಿರುವಂಥ ಸಂದರ್ಭ ಈಗ ಬಂದಿರುವಂಥದ್ದು ಏಕೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ ಯಾಕಂದರೆ ಈಗಾಗಲೇ ಪದೇ ಪದೇ ಶಾಸಕರು ಒಂದಷ್ಟು ಜನ ಸಚಿವರು ಕೂಡ ಅಂದರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾತಾಡಿರಲಿಲ್ಲ ಆದರೆ ನಿನ್ನೆ ಏಕಾಏಕಿ ಮಾತಾಡಿದಂಥ ಸಂದರ್ಭದಲ್ಲಿ ನಾನೇನು ಅಧಿಕಾರಕ್ಕೆ ಎಂಟ್ಕೊಂಡಿಲ್ಲ ಯಾವುದೇ ಕ್ಷಣದಲ್ಲಾದರೂ ಕೂಡ ಹೈಕಮಾಂಡ್ ಹೇಳ್ತೆ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದರೆ ಎಲ್ಲೋ ಒಂದು ಕಡೆ ಇದು ತನ್ನ ವಿರೋಧಿ ಬಣಕ್ಕೂ ಕೂಡ ಒಂದು ರೀತಿ ತಕ್ಕ ಸಂದೇಶ ಅಂತಲೇ ಹೇಳ್ಬೋದು ಯಾಕಂದರೆ ಪದೇ ಪದೇ ಈ ರೀತಿ ಅಂದರೆ ಕೊರೋನಾ ಸಂದರ್ಭದಲ್ಲಿ ನಾನು ಹಗಲಿರುಳು ಶ್ರಮಿಸ್ತಾ ಇದ್ದೇನೆ ಮತ್ತು ಯಾರ ಶಾಸಕರು ಮತ್ತು ಸಚಿವರಿಗೂ ಕೂಡ ನಾನು ಅನ್ಯಾಯ ಮಾಡಿಲ್ಲ ಇಷ್ಟಾದರೂ ಕೂಡ ಎಲ್ಲೋ ಒಂದು ಕಡೆ ತನ್ನ ವಿರೋಧಿ ಬಣಗಳು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇವರಿಗೆ ಒಂದು ರೀತಿ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಈ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಒಂದಷ್ಟು ಜನ ಶಾಸಕರು ಸಚಿವರೆಲ್ಲರೂ ಕೂಡ ಮುಖ್ಯಮಂತ್ರಿ ಬೆನ್ನಿಗೆ ನಿಂತಿರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ ನೀವು ಸಿಎಂ ಸ್ಥಾನದಲ್ಲಿ ಮುಂದುವರಿರಿ ಇನ್ನು ಮಿಕ್ಕಿದ್ದೆಲ್ಲ ನಾವು ನೋಡ್ಕೋದಿರೋ ಅನ್ನೋ ಮಾತನ್ನು ಮುಖ್ಯಮಂತ್ರಿಗೆ ಅಭಯ ನೀಡುವಂಥ ಒಂದು ಕೆಲಸವನ್ನು ಮಾಡಿದರೆ ಜೊತೆಗೆ ಒಂದಷ್ಟು ಜನ ಶಾಸಕರು ಕೂಡ ಶೀಘ್ರದಲ್ಲೇ ಯಾರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಮತ್ತು ಯಡಿಯೂರಪ್ಪನವರೇ 2 ವರ್ಷಗಳ ಕಾಲ ಮುಂದುವರಬೇಕು ಅನ್ನೋ ಒಂದು ಶಾಸಕರ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಹೈಕಮಾಂಡ್ ಕಳಿಸುವುದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ